ಓಕೆ, ಹಾಯ್, ಎಲ್ರಿಗೂ ನಮಸ್ಕಾರ. ಶಿವರಾಜ್ ಸರ್ ಇವಾಗಲೇ ಫಿಲ್ಮ್ ನೋಡಿದ್ರು ಆ್ಯಂಡ್ ಅವ್ರು ತುಂಬ ಇಷ್ಟಪಟ್ಟಿದ್ದಾರೆ. ಐ ಥಿಂಕ್ ಈವನ್ ಆಡಿಯನ್ಸ್ ರಿವ್ಯೂ ನೋಡಬೇಕಾದ್ರೆ ಐ ಥಿಂಕ್ ಫಿಲ್ಮ್ ಎಂಥೂಸಿಯಾಸ್ಟ್ ಯಾರಿದ್ದಾರೆ ಅವ್ರಿಗೂ ತುಂಬ ಇಷ್ಟ ಆಗ್ತಿದೆ, ಬಿಕಾಸ್ ತುಂಬ ನ್ಯೂನೆಸ್ ಕಾಣ್ತಿದೆ ಪೆಪ್ಪೆ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಯಾರು ಫಿಲ್ಮ್ ಫ್ಯಾನ್ಸ್ ಇದ್ದಾರೆ ಅವ್ರಿಗೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಎಷ್ಟಾಗುತ್ತೆ ಅಷ್ಟು ಬೇಗ ಬನ್ನಿ ನಮ್ಮ ಸಿನಿಮಾ ನೋಡಿ, ಮತ್ತು ನಿಮಗೆ ಏನು ಅನಿಸ್ತೋ ಅದು ನಮಗೆ ಹೇಳಿ. ಎಲ್ರಿಗೂ ನಮಸ್ಕಾರ. ಪೆಪ್ಪೆ ಸಿನಿಮಾ ನೋಡಿದೆ, ನಿಜವಾಗ್ಲೂ ಒಂದು ಆಫ್ಟರ್ ಲಾಂಗ್ ಟೈಮ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಬೇರೆ ಲೆವೆಲ್ಗೆ ಒಂದು ಸಿನಿಮಾ ನೋಡ್ದಂಗೆ ಆಯಿತು. ಅಂದರೆ ಡೈರೆಕ್ಟ್ರ್ ಮಾಡಿರೋ ಇದು ಸ್ಕ್ರೀನ್ ಪ್ಲೇ ಪ್ರೆಸೆಂಟೇಷನ್ ಇದೆಯಲ್ಲ, ಅದು ಬೇರೆ ರೀತಿಯೇ ಇದೆ. ಬಟ್ ಈ ಒಂದು ಸಿನಿಮಾದಲ್ಲಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಎಂಟೈರ್ ಟೀಮಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ವಿನು ತುಂಬಾ ಸ್ಕ್ರೀನ್ ಪ್ರೆಸೆಂಟಿಂಗ್ ಅದ್ಭುತವಾಗಿದೆ. ನಿಜವಾಗ್ಲೂ ಆಫ್ಟರ್ ಲಾಂಗ್ ಟೈಮ್ ಕನ್ನಡಕ್ಕೊಂದು ಭರವಸೆ ಇರುವಂಥ ಇನ್ನೊಬ್ಬ ಒಂದು ನಾಯಕ ಖಂಡಿತ ಒಂದು ಸ್ಟ್ರಾಂಗ್ ಅಲ್ಲಿ ನಿಲ್ತಾನೆ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ಎಂಟೈರ್ ಟೀಮ್ ಒಳ್ಳೆಯದಾಗಲಿ, ವಿನು ಒಳ್ಳೆಯದಾಗಲಿ ಅಂತ ಹೇಳ್ತೀನಿ, ಮತ್ತು ಆ ನಿರ್ಮಾಪಕರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಆ್ಯಕ್ಷನ್ ಏನಂತಂದರೆ ಕತೆ ಒಳಗಡೆ ಇರೋಂಥ ರಿಯಲಿಸ್ಟಿಕ್ ಇರೋದ್ರಿಂದ ಅದೊಂದು ತುಂಬ ಸೌಂಡ್ ಆಗ್ತಾ ಇದೆ. ನಿಜವಾಗ್ಲೂ ಹೇಳಂದರೆ ನನ್ನ ಒಂದು ಪ್ರಯತ್ನ ನಾನು ಪಟ್ಟಿದ್ದೀನಿ, ಬಟ್ ಅದು ಇಷ್ಟಪಡೋದು ಬಿಡೋದು ನಿಮಗೆ ಸೇರಿರೋದು ಎಲ್ಲರಿಗೂ. ನೀವೆಲ್ಲ ಇಷ್ಟಪಟ್ಟರೆ ಅಷ್ಟೇ ನನಗೊಂದು ಖುಷಿ ಆಗುತ್ತೆ ಸರ್. ಥ್ಯಾಂಕ್ ಯು. ಸಾರಿ, ಹೌದು ಇಲ್ಲ, ನಿಜವಾಗ್ಲೂ ಅದೇನಂತಂದರೆ ನಾನೇನು ಹೇಳ್ಕೊಡೋದು ಬೇಕಾಗಿಲ್ಲ, ಅವ್ರ ಕುಟುಂಬದ ಬ್ಲಡ್ಡಲ್ಲೇ ಇದೆ ಅದು ಹೇಳಬೇಕು ಅಂತಂದರೆ. ಬಟ್ ನಿಜವಾಗ್ಲೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ ವಿನಯ್ ಮಾತ್ರ. ನಾನು ಈಗಲ್ಲ, ಆ್ಯಕ್ಚುಲಿ ನಾವು ವಿನಯ್ ಎಲ್ಲ ಅಣ್ಣ ಬಾಂಡಿಂದನೂ ರಿಹರ್ಸಲ್ಲು, ಅಪ್ಪು ಸರ್ ಮಾಡಬೇಕಾಗಿರೋಂಥ ಒಂದು ಪೋಷನ್ನೆಲ್ಲ ಜೊತೆಲಿ ಬಂದಾಗ ಅವ್ರನ್ನಲ್ಲೇ ನಾವು ಅವ್ರನ್ನ ಅಂದರೆ ಒಂದು ಒಬ್ಬ ಸ್ಟಂಟ್ಮ್ಯಾನ್ ಥರ ಅವ್ರಿಗೆ ರಿಹರ್ಸಲ್ ಅಲ್ಲೇ ಫೈಟ್ ಪ್ರಾಕ್ಟೀಸ್ ಕೊಟ್ಕೊಂಡು ಹೇಳ್ಕೊಂಡು ಬರ್ತಾ ಇದ್ವಿ. ಅವಾಗಿಂದ ಏನು ಒಂದು ಅವರಲ್ಲಿ ಮಾಡಬೇಕು ಒಂದು ಏನಾದರೂ ಹೊಸದೊಂದು ಪ್ರಯತ್ನ ಪಡಬೇಕು ಅನ್ನೋ ಒಂದು ಫೋರ್ಸ್ ಇದೆ, ಅದು ನಿಜವಾಗ್ಲೂ ಈ ಸಿನಿಮಾದಲ್ಲಿ ಕಾಣಿಸುತ್ತೆ. ಎಂಟೈರ್ ಟೀಮ್ ಮತ್ತು ಹೀರೋಯಿನ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಂಟೈರ್ ಅಂದರೆ ಎಲ್ಲರೂ ಹೊಸ ಪ್ರತಿಭೆಗಳು, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಮನಸಾರ ಕೇಳ್ಕೊತೀನಿ. ಎಂಟೈರ್ ಟೀಮ್ಗೆ ಖುಷಿ ಗುಡ್ ಲಕ್ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ಈಗ ತಾನೇ ನಮ್ಮ ಬ್ರದರ್ ವಿನಯ್ ರಾಜ್ಕುಮಾರ್ ಅವರ ಪೆಪ್ಪೆ ನೋಡಿದೆ, ಭಾಳ ಖುಷಿ ಆಯ್ತು. ಇನ್ಫ್ಯಾಕ್ಟ್ ನಿಜ ನನಗೇನು ಸ್ಟನ್ ಆಗಿದ್ದು ಅಂತಂದರೆ, ನಮ್ಮ ಕನ್ನಡ ಒಂದು ಇವಾಗ ಒಂದು ಕನ್ನಡ ಮೂವೀಸು ಒಂದು ಒಳ್ಳೆ ಪಿಕಪ್ ಆಗಿ ಸಖದಾಗಿ ಹೋಗ್ತಾ ಇದೆ, ಜನಗಳು ಥಿಯೇಟ್ರಿಗೆ ಬರೋಕ್ಕೆ ಶುರು ಮಾಡಿದ್ದಾರೆ. ಆ ಒಂದು ಅದ್ಭುತವಾದಂಥ ಕಾಲದಲ್ಲಿ ಪೆಪ್ಪೆ ಅಂತ ಒಂದು ಹೊಸ ಪ್ರಯತ್ನ ಬಂದಿರೋದು ನಿಜವಾಗ್ಲೂ ಖುಷಿ ಕೊಡುವಂಥ ವಿಷಯ. ವಿನಯ್ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಮತ್ತು ನಮ್ಮ ಮಯೂರ್ ಬ್ರೋ ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ನಮ್ಮ ಹೀರೋಯಿನ್ ಅವ್ರ ಪರ್ಫಾರ್ಮೆನ್ಸು, ನಿಜವಾಗ್ಲೂ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರು ಅಷ್ಟೇ, ಅಂದರೆ ಒಂದು ಹೊಸ ಥಾಟ್ನ ತೊಗೊಂಡು ಕನ್ನಡಕ್ಕೆ ಬಂದಿದ್ದಾರೆ. ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾ ಇದ್ದೀವಿ ಅನಿಸುತ್ತೆ, ಬಟ್ ಕನ್ನಡದಲ್ಲಿ ಆ ಒಂದು ಅಡಾಪ್ಟೇಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ವಿಶ್ ದ ಎಂಟೈರ್ ಟೀಮ್, ಪ್ರೊಡ್ಯೂಸರ್ ಆ್ಯಂಡ್ ನನ್ನ ಪ್ರೀತಿಯ ಬ್ರದರ್ ವಿನಯ್ ರಾಜ್ಕುಮಾರ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್. ಮೂವಿ ಎಲ್ಲರ ಪ್ರೀತಿನ ಸಂಪಾದನೆ ಮಾಡಿ, ದಯವಿಟ್ಟು ಬನ್ನಿ ಚಿತ್ರದ ಮಂದಿರಗಳಲ್ಲಿ ಕನ್ನಡ ಚಿತ್ರಗಳನ್ನ ನೋಡೋಣ. ತಿರ್ಗಾ ವಾಟ್ ಎವರ್ ಇಟ್ ಈಸ್ ಬಂದು ನೋಡೋಣ, ಒಂದ್ಸಲಿ ನೋಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ ಸಿನಿಮಾ ಯಾವ ಥರ ಇದೆ ಅಂತ. ಸೊ ನಿಮ್ಮ ಪ್ರೀತಿ ನಿಮ್ಮ ಆರೈಕೆಗಳು ಎಂಟೈರ್ ಟೀಮ್ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಫಾರ್ ಪೆಪ್ಪೆ. ವೆರಿ ಡಿಫ್ರೆಂಟ್ ಫಿಲಮ್, ತುಂಬ ಡಿಫ್ರೆಂಟ್ ಫಿಲಮ್. ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಬ್ಜೆಕ್ಟ್ ಸಿಂಪಲ್ ಆಗಿ ಹೇಳ್ಬೋದು, ಬಟ್ ಡೈರೆಕ್ಟ್ ಸ್ವಲ್ಪ ಬೇರೆ ತರವಾಗಿ ಒಂದು ಬೇರೆ ತರವಾಗಿ ಹೇಳಕ್ ಕೊಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಸ್ಟೈಲ್ ಇದೆಯಲ್ಲ, ಯಾಕಂದರೆ ಸಿಂಪಲ್ ಮ್ಯಾಟ್ರನ್ನ ನಾವು ಎಷ್ಟು ಈಸಿಯಾಗಿ ಬೇಕಾದ್ರೆ ಹೇಳ್ಬೋದು, ಬಟ್ ಸ್ವಲ್ಪ ಜನಗಳನ್ನ ಸ್ವಲ್ಪ ಕಾನ್ಸಂಟ್ರೇಟಿವಾಗಿ ಎಳೆಯೋಕ್ಕೆ ಫಿಲಮ್ ನೋಡಿದಾಗ ಬರೀ ಸುಮ್ಮನೆ ನೋಡ್ಕೊಂಡು ಹೋಗೋದಲ್ಲ, ನೋಡ್ಬೇಕು ಕಾನ್ಸಂಟ್ರೇಟ್ ಮಾಡಿ ನೋಡಿದ್ರೆ ಪ್ರತಿ ಒಂದು ಅಂಶನೂ ಭಾಳ ಅದ್ಭುತವಾಗಿದೆ. ಅಂದರೆ ಒಂದು ಫ್ಯಾಮಿಲಿ ಎರಡು ಫ್ಯಾಮಿಲಿ ಬಗ್ಗೆ ಆಗುವಂಥ ಒಂದು ಕಥೆ ಅದು, ಭಾಳ ಅಚ್ಚುಕಟ್ಟಾಗಿ ರಿವರ್ಸ್ ಸ್ಕ್ರೀನ್ ಪ್ಲೇ. ಆ ರಿವರ್ಸ್ ಸ್ಕ್ರೀನ್ ಪ್ಲೇಲ್ಲೂ ಭಾಳಷ್ಟು ಒಂದು ಇದಿರುತ್ತೆ, ಸಡನ್ನಾಗಿ ಅವ್ನು ಮಾತ್ರ ಕ್ಯಾರೆಕ್ಟರ್ ಇರಲ್ಲ, ಅದು ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ತೋರಿಸ್ತೆ, ಕಲರ್ನಲ್ಲಿ ತೋರಿಸ್ತೆ. ಅದನ್ನು ಬಂದ್ಬಿಟ್ಟು ಆ್ಯಕ್ಚುಲಾಗಿ ಈ ಸ್ಪೀಕ್ಸ್ ಟು ದೆಮ್, ಅಂದರೆ ಏನಾಗಿದೆಯೋ ಅದನ್ನು ಈ ಗೋಸ್ ಆನ್ ಟಾಕಿಂಗ್, ಆ ಟ್ಯಾಕ್ಲಿಂಗ್ ಆಗ್ತಾ ಇದೆ. ಆ ತಾಯಿದೊಂದು ಕ್ಯಾರೆಕ್ಟರ್, ಆ ತಾಯಿ ಕ್ಯಾರೆಕ್ಟರ್ ತುಂಬ ಇಂಟೆಲಿಜೆಂಟ್ ಮಾಡಿದ್ದಾರೆ. ಆ್ಯಂಡ್ ವಿನು ಕ್ಯಾರೆಕ್ಟರ್ ಅಷ್ಟೇ ಭಾಳ ಇಂಪ್ರೆಸಿವ್ ಆಗಿದೆ. ಆಮೇಲೆ ಇನ್ನೊಂದು ಕ್ಯಾರೆಕ್ಟರ್ ಬರುತ್ತೆ, ಫಸ್ಟ್ ಟೈಮ್ ಅವ್ರ ಕಾರಲ್ಲಿ ಎಂಟರ್ ಆದಾಗ ಒಂದು ಫ್ಯಾಮಿಲಿನ ಅಟ್ಯಾಕ್ ಮಾಡ್ತಾರೆ, ಅದೇ ಸೇಮ್ ಇವರ ಚಿಕ್ಕಪ್ಪನ ಕ್ಯಾರೆಕ್ಟರನ್ನು ಅಟ್ಯಾಕ್ ಮಾಡಿರುತ್ತೆ. ಹಾಂ, ಇವ್ರಿಗೆ ಅದೇ ಮಯೂರ್ ಪಾಟೀಲ್ ಕ್ಯಾರೆಕ್ಟರ್ ಅಟ್ಯಾಕ್ ಮಾಡಿರುತ್ತೆ. ಅದಾದಮೇಲೆ ಹೋಗ್ತಾರಲ್ಲ, ಅದನ್ನು ಒಂದು ಹುಡುಗಿ ತಿಂಗ್ ಮಾಡ್ತಾರೆ. ಅವ್ರ ಕ್ಯಾರೆಕ್ಟರ್ ಅಷ್ಟೇ ಭಾಳ ಐ ಥಿಂಕ್ ವೆರಿ ಸಸ್ಪೆನ್ಸಿವಾಗಿ ತಗೊಂಬಂದಿದ್ದಾರೆ. ಸಮ್ ಪೋರ್ಷನ್ಸ್
ವೆರಿ ಇಂಟ್ರೆಸ್ಟಿಂಗ್. ಅದು ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಡೀಪಾಗಿ ಕಾನ್ಸಂಟ್ರೇಟ್ ಮಾಡಿದಾಗ ಇಟ್ ಲುಕ್ಸ್ ಲೈಕ್ ಎ ಬ್ಯೂಟಿ ಪಕ್ಕ ಮಲಯಾಳಿ ಫಿಲ್ಮ್ ಥರ ಕಾಣುತ್ತೆ. ಒಂದು ಮಲಯಾಳಂ ಸಿನಿಮಾ ನೋಡಿದಾಗ ಏನಾಗುತ್ತೆ ಅಂದರೆ ಯು ವಿಲ್ ಹ್ಯಾವ್ ದಿಸ್ ರಿವರ್ಸ್ ಸ್ಟೈಲ್ ಆಫ್ ಸ್ಕ್ರೀನ್ ಪ್ಲೇ. ಆಮೇಲೆ ಈ ರೀತಿ ಕಾಸ್ಟ್ಯೂಮ್ಗಳಿರ್ಬೋದು, ಮ್ಯೂಸಿಕ್ ಇರ್ಬೋದು, ಎಸ್ಪೆಷಲಿ ಆರ್ ರೀಕಾರ್ಡಿಂಗ್ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಒಂದು ಆ್ಯಕ್ಷನ್ ಬ್ಲಾಕ್ಸ್ ಆಗಲಿ ಈಗ ಆಮೇಲೆ ಎಲ್ಲರ ಪರ್ಫಾರ್ಮೆನ್ಸಸ್ ಚೆನ್ನಾಗಿದೆ, ಎಲ್ಲ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ವಿನು ಎಕ್ಸ್ಪೆಷಲಿ, ಯಾಕಂದರೆ ಇಷ್ಟು ಅರ್ಲಿ ಸ್ಟೇಜ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಮಾಡೋದು ಭಾಳ ಭಾಳ ಕಷ್ಟ. ಐ ಥಿಂಕ್ ಹಿ ಹ್ಯಾಸ್ ಡನ್ ವೆಲ್. ಅವ್ನು ಮಯೂರ್ ಪಾಟೀಲ್ ಅಷ್ಟೇ, ಐ ಥಿಂಕ್ ಲಾಂಗ್ ಟೈಮ್ ಐ ಆಮ್ ಸೀಯಿಂಗ್ ಇಮ್ ಆನ್ ದ ಸ್ಕ್ರೀನ್ ಅಂಡ್ ಹಿ ಹ್ಯಾಸ್ ಗಾಟ್ ಇಸ್ ಓನ್ ಸ್ಟೈಲ್. ಅದಕ್ಕೆ ಬಟ್ ವಿನು ಜೊತೆಲಿ ಅಂತ ಬಂದಾಗ ಆ ಕಾಂಬಿನೇಷನ್ ಇರ್ಬೋದು, ಬಟ್ ಹಿ ಹ್ಯಾಸ್ ನಾಟ್ ಗಾಟ್ ದ ಕಾಂಬಿನೇಷನ್ ವಿತ್ ಡೈರೆಕ್ಟ್ಲಿ. ಬಟ್ ಆ ಅಟ್ಯಾಚ್ಮೆಂಟ್ ಇದೆಲ್ಲ ಕಾಣಿಸ್ತು, ಅದು ಭಾಳ ಚೆನ್ನಾಗಿ ಅಚ್ಚುಕಟ್ಟ ಮಾಡಿದ್ದಾರೆ. ಓವರಾಲ್ ಇಟ್ಸ್ ಎ ವೆರಿ ಡಿಫ್ರೆಂಟ್ ಫಿಲಮ್, ಇಟ್ಸ್ ಎ ಮಸ್ಟ್ ವಾಚ್ ಫಿಲಮ್. ಯಾಕಂದರೆ ಮಲಯಾಳ ಇದೇ ಯಾಕೆ ಕೇರಳ ಅಲ್ಲೆಲ್ಲ ಮಲಯಾಳಂ ಫಿಲ್ಮ್ಸ್ ಎಲ್ಲ ಯಾಕೆ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂದರೆ ಈ ರೀತಿ ವಿಭಿನ್ನವಾದ ಪ್ರಯತ್ನ ಅಕ್ಸೆಪ್ಟ್ ಮಾಡ್ತಾರೆ. ಐ ಥಿಂಕ್ ನಮ್ಮ ಕನ್ನಡ ಜನತೆಗೂ ಅದು ಇಷ್ಟ ಆಗುತ್ತೆ. ಐ ಥಿಂಕ್ ಕಾನ್ಸಂಟ್ರೇಟ್ ಮಾಡಿ ನೋಡಿದಾಗ ಭಾಳ ಚೆನ್ನಾಗಿರುತ್ತೆ. ಯು ಶುಡ್ ಕಾನ್ಸಂಟ್ರೇಟ್ ಅಂಡ್ ವಾಚ್. ಇಟ್ಸ್ ಎ ವೆರಿ ಬ್ರಿಲಿಯಂಟ್ಲಿ ಟೇಕನ್ ಫಿಲಮ್ ಆ್ಯಂಡ್ ವಿಜುವಲ್ಸ್ ತುಂಬ ಚೆನ್ನಾಗಿದೆ. ಆ್ಯಕ್ಷನ್ ಬ್ಲಾಕ್ಸ್ ಅಂತೂ ರವಿ ವರ್ಮ ಮಾರ್ವೆಲಸ್ಲಿ. ಯಾಕಂದ್ರೆ ಅಷ್ಟು ಜನನ ಒಡೆಯೋದನ್ನ ವಿ ಶುಡ್ ಬಿಲೀವ್. ಬಟ್ ಆ ಥರ ಹೊಡಿತಾನೆ ಅಂತ ಒಂದು ಗ್ಯಾರಂಟಿ ಇದೆ. ಸುಮ್ಮನೆ ಹೊಡೆಯೋಕ್ಕಾಗಲ್ಲ, ನೂರಾರು ಜನ ಬಂದು ಹೊಡೆದು ಬಡ್ತಾ ಹೋಗ್ತಾರೆ. ಬಟ್ ಆ ಐಡಿಯಾ ಇದೆಯಲ್ಲ, ಟೆಕ್ನಿಕ್ ವಾಟ್ ಇಸ್ ಯೂಸ್, ಆ ಕ್ಯಾಮ್ರಾ ಆ್ಯಂಗಲ್ಸ್ ಇರ್ಬೋದು, ಆಮೇಲೆ ಅವ್ರ ಸ್ಟೈಲ್ ಇರ್ಬೋದು, ಅಲ್ಲಿರೋ ಒಂದು ಮೆಂಟಾಲಿಟಿ ಹೆಂಗಿದೆ, ಆ ಫೋರ್ಸ್ ತುಂಬ ಚೆನ್ನಾಗಿ. ಯೂಶ್ವಲ್ ಒಂದು ಫೋರ್ಸನ್ನು ತೋರಿಸ್ತಾರೆ, ದೊಡ್ಡ ಆ್ಯಕ್ಷನ್ ಇರೋಗಿ ತೋರಿಸ್ಬಿಡ್ಬೋದು, ಬಟ್ ಒಂದು ನ್ಯೂ ಕಮರ್ಗೆ ಇದೆಯಲ್ಲ ಅದನ್ನು ತೋರಿಸೋದು ಅಷ್ಟು ಈಸಿ ಅಲ್ಲ. ಅಂದರೆ ರಾಜ್ಕುಮಾರ್ ಫ್ಯಾಮಿಲಿನ ಬರ್ತಾರೆ ಅಂದ ತಕ್ಷಣ ಅವರು ಶಿವರಾಜ್ ಕುಮಾರ್ ಥರ ಮಾಡಬೇಕು, ಇಲ್ಲ ಪುನೀತ್ ರಾಜ್ಕುಮಾರ್ ಥರ ಮಾಡಬೇಕು ಅನ್ನೋದು ಯು ಕ್ಯಾನ್ ಎಕ್ಸ್ಪೆಕ್ಟ್. ಆ ಕ್ಯಾರೆಕ್ಟ್ರ್ ಏನು ಮಾಡುತ್ತೋ ಅದನ್ನು ಭಾಳ ಅದ್ಭುತವಾಗಿ ನ್ಯಾಚುರಲಾಗಿ ಅವರು ಆ ಏಟ್ ತಿನ್ಬೇಕಾದ್ರೆ ಈವನ್ ಈ ಆ ಪೈನ್ ಅವ್ರಿಗೂ ಗೊತ್ತಾಗುತ್ತೆ. ಅದನ್ನು ಭಾಳ ಅದ್ಭುತವಾಗಿ ಮಾಡಿದ್ರು ರವಿ ವರ್ಮ. ಇಸ್ ಡ್ಯಾಮ್ ಗುಡ್. ಕನೆಕ್ಷನ್ ಸಿಗುತ್ತೆ ಅದು ಯೂಶ್ವಲಿ ದಟ್ ಹೀರೋಯಿನ್ ಮಾಡಿದಾಗ ಕನೆಕ್ಷನ್. ಆಮೇಲೆ ಹೀರೋಯಿನ್ ಆಕೆನ ಅಷ್ಟು ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಓಪನ್. ಇವಾಗಿನ ಇದರಲ್ಲಿ ಏನಂತೀವಿ ಅದು ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಅಂದರೆ ನಾನೇನು ಬಿಲೀವ್ ಮಾಡ್ತೀನಿ, ನಾನೇನು ನಡ್ಕೊಂಡು ಹೋಗ್ತೀನಿ. ಆಮೇಲೆ ಆ ಟೀಚರ್ ಕ್ಯಾರೆಕ್ಟರ್ ಟೀಚರ್ ಕ್ಯಾರೆಕ್ಟರ್ ಇಂದ ಭಾಳ ಅದ್ಭುತವಾಗಿ ಭಾಳ ಚೆನ್ನಾಗಿದೆ. ಓವರ್ಆಲ್ ಇಟ್ ಇಸ್ ಇಟ್ಸ್ ಎ ವೆರಿ ಇಂಟ್ರೆಸ್ಟಿಂಗ್ ಫಿಲಮ್, ಮಸ್ಟ್ ವಾಚ್ ಫಿಲಮ್. ಆ್ಯಕ್ಷನ್ ಎಲ್ಲ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಬೇಕು. ಅಂದರೆ ಯು ಶುಡ್ ಕಾನ್ಸಂಟ್ರೇಟ್ ಪ್ರಾಪರ್ಲಿ ವೈ ದಿಸ್ ಸಬ್ಜೆಕ್ಟ್ ಬಿ ಟೇಕನ್, ಅಂದರೆ ಅದು ಏನು ನಡೆಯುತ್ತೆ, ಯಾರಿಗೋಸ್ಕರ ಹೋರಾಡ್ತಾನೆ, ಇಲ್ಲಿ ಅವನ ಹೋರಾಟ ಇದೆ, ಹಳ್ಳಿಗೋಸ್ಕರ ಹೋರಾಟ ಇದೆ, ಬಟ್ ಹಳ್ಳಿಲಾಗತ್ತ ಒಂದು ಸಮಸ್ಯೆಗಳೇನಿದೆ ಅದೆಲ್ಲ ಭಾಳ ಚೆನ್ನಾಗಿ ನರೇಟಿವ್ ಫಾರ್ಮ್ ತುಂಬ ಚೆನ್ನಾಗಿ ವೆರಿ ಇಂಟ್ರೆಸ್ಟಿಂಗ್ ಫಿಲ್ಮ್. ಟೈಟ್ಲ್ ಇಟ್ಸ್ ವೆರಿ ಗುಡ್. ನನಗೂ ಅನಿಸ್ತು ಓಮ್ ಅಂತ ಅನಿಸ್ತು. ಥ್ರಿಲ್ಲಿಂಗ್ ಆಕ್ಷನ್. ಮಾಸ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಕಥೆಗೆ ಒಂದು ಇದಾಗಬೇಕು ಅಷ್ಟೇ. ಅದರಲ್ಲಿ ವಿನು ಗದಿದೆ. ಸೊ ಇನ್ನು ಅವನು ಯಾವ ಕ್ಯಾರೆಕ್ಟರ್ ಬೇಕಾದ್ರೆ ಮಾಡ್ಬೋದು, ಸಿಟಿ ಕ್ಯಾರೆಕ್ಟರ್ ಮಾಡ್ಬೋದು. ಇವಾಗ ಲಾಸ್ಟ್ ಟೈಮ್ ಅವ್ರು ಏನಂದ್ರೆ ಇದು ಮಾಡಿದ್ರು ಒಂದು ಸರಳ ಪ್ರೇಮ ಕತೆ, ಅದು ಭಾಳ ಐ ಥಿಂಕ್ ಇಟ್ ವಾಸ್ ವೆರಿ ಡಿಫ್ರೆಂಟ್, ವೆರಿ ಬ್ಯೂಟಿಫುಲ್. ಒಂದು ಲವ್ ಇತ್ತು, ಒಂದು ಕಾಮಿಡಿ ಇತ್ತು, ಒಂದು ರೊಮ್ಯಾನ್ಸ್ ಇತ್ತು, ತುಂಬ ಚೆನ್ನಾಗಿಲ್ಲ. ಇದರಲ್ಲಿ ಒಂದು ವಿಷಯ ಬೇರೆ ಥರ ಇದೆ, ಅಂದರೆ ಈ ಸೂಟಬಲ್ ಫಾರ್ ರೂರಲ್ ಆ್ಯಂಡ್ ಆಸ್ ವೆಲ್ ಆಸ್ ಸಿಟಿ. ಯಾವುದಿದ್ರು ಅವ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು. ಐ ಥಿಂಕ್ ಇನ್ ಧೈರ್ಯವಾಗಿ ಯಾರು ಬೇಕಾದ್ರೆ ಇನ್ನು ವಿನೂನ್ ಹಾಕೊಂಡು ಯಾವ ಫಿಲಮ್ ಬೇಕಾದ್ರೆ ಮಾಡ್ಬೋದು. ಐ ಥಿಂಕ್ ದಟ್ ಮಚ್ ಗ್ಯಾರಂಟಿ ಈ ಹಿ ಹಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ. ಯಾಕಂದ್ರೆ ನಾನು ನನ್ನ ಮಗ ಇಲ್ಲ ರಾಘು ಮಗ ಅಂತ ನಾನು ಹೇಳ್ತೇನೆ, ಬಟ್ ಹಿ ಹಸ್ ಗಾಟ್ ದಟ್ ಪೊಟೆನ್ಷಿಯಲ್ ಇದೆ. ಐ ಥಿಂಕ್ ಹಿ ಕ್ಯಾನ್ ಕ್ಯಾರಿ, ಕ್ಯಾನ್ ಕ್ಯಾರಿ ಎನಿ ಫಿಲ್ಮ್. ಏನು ನಮ್ದೇನು 62 ವರ್ಷ ಆಯ್ತು ಎಲ್ಲ ಹುಡುಗರು ಬರಬೇಕು, ಮಕ್ಕಳು ಮಕ್ಕಳು ಬರಬೇಕು ಅಷ್ಟೇ, ಮಕ್ಕಳು ಬರಬೇಕು. ಐ ಥಿಂಕ್ ದಟ್ ಪೊಟೆನ್ಷಿಯಲ್ ಇಸ್ ದೇರ್ ಅಂಡ್ ಹಿ ಹಸ್ ಗಾಟ್ ವೆರಿ ಗುಡ್ ಫೋರ್ಸ್, ಚೆನ್ನಾಗಿದೆ ಫೋರ್ಸ್, ಚೆನ್ನಾಗಿದೆ. ಮುಖದಲ್ಲಿ ಸಟ್ಲಿಟಿ ಇದೆ ಮೈನ್, ಅದು ತುಂಬ ಓವರ್ ಇಲ್ಲ, ಭಾಳ ಸಟ್ಲ್ ಆಗಿ ಭಾಳ ಅದ್ಭುತವಾಗಿ. ಬಟ್ ಎಲ್ಲ ಪಾತ್ರನೂ ಅಷ್ಟೇ ಭಾಳ ಸಟ್ಲಾಗಿ ಮಾಡಿದ್ದಾರೆ, ಯಾರು ಓವರ್ ಆ್ಯಕ್ಟಿಂಗ್ ಅಂತ ಹೇಳೋಕ್ಕೆ ಇವ್ರದ್ದು ಹಬ್ಬ ಇಲ್ಲ. ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಆ ಪ್ರೀಸ್ ಕ್ಯಾರೆಕ್ಟರ್ ಬರ್ತಲ್ಲ, ಪೂಜಾರಿ ಕ್ಯಾರೆಕ್ಟರ್ ಬರ್ತಲ್ಲ, ಆ ತಾತನ ಕ್ಯಾರೆಕ್ಟರ್, ಅವು ಆ ಕ್ಯಾರೆಕ್ಟರ್ ಅಷ್ಟೇ ಚೆನ್ನಾಗಿ ಆಗುತ್ತೆ. ಒಳ್ಳೆ ಸಬ್ಜೆಕ್ಟ್ ನೋಡ್ತಾ ಇದ್ದೀನಿ, ಬಟ್ ಖಂಡಿತ ಮಾಡೇ ಮಾಡಿ 100%. ಎಲ್ಲ ಸಬ್ಜೆಕ್ಟ್ ಮಾಡಬೇಕು,
ಬರೀ ಮತ್ತೆ ಎಷ್ಟು ಫಿಲ್ಮ್ ಮಾಡೋಕ್ಕಾಗುತ್ತೆ? ಇರಬೇಕು ಇಂಡಸ್ಟ್ರಿ ಒಂದು 25 ವರ್ಷ 30 ವರ್ಷ ಇರಬೇಕು ಅಲ್ವಾ? ಆ ಲೆಗಸಿ ಕಂಟಿನ್ಯೂ ಆಗಬೇಕು, ಡಿಫ್ರೆಂಟ್ ವೆರೈಟೀಸ್ ಆಫ್ ಪಾತ್ರ ಇರಬೇಕು. ಏನೇ ಮಾಸ್ ಪಿಕ್ಚರ್ ಮಾಡಿದ್ರು ಲಾಸ್ಟ್ ಕೊನೆ ಕೈ ಹಿಡಿಯೋದೆ ಕಣ್ಣೀರು, ಎಮೋಷನ್ಸೇ ಕಣ್ಣೀರು ಹಿಡಿಯೋದು. ಫೈಟ್ಸ್ ಬೇಕು, ಬಟ್ ಆ ಎಮೋಷನ್ ತಕ್ಕಂತೆ ಫೈಟ್ ಇರುತ್ತೆ. ಥ್ಯಾಂಕ್ ಯು. ಬನ್ನಿ.